ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೊನೊಗ್ರಾಮ್ ಬಳಸಿ ನಕಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ವಾಹನದ ಆರ್ಸಿ ಬುಕ್ಗಳನ್ನು ತಯಾರಿಸುತ್ತಿದ್ದ 10 ಮಂದಿ ವಂಚಕರನ್ನು ಬಂಧಿಸಲಾಗಿದೆ. ಸದ್ಯ ಬಂಧಿತರು ಕನಕಪುರ ರಸ್ತೆಯ ಹೆರಿಟೇಜ್ ಅಪಾರ್ಟ್ಮೆಂಟ್ನಲ್ಲಿ ಸರ್ಕಾರದ ನಕಲಿ ಚಿಹ್ನೆಗಳನ್ನು ಮುದ್ರಿಸ್ತಾ ಇದ್ರು. ಅಲ್ಲದೆ ಇದು ಪಕ್ಕಾ ಅಸಲಿ ಐಡಿ ಕಾರ್ಡ್ಗಳಂತೆ ಗೋಚರಿಸುತ್ತಾ ಇತ್ತು. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸರ್ಕಾರದ ನಕಲಿ ಮುದ್ರೆ ತಯಾರಿಸಿ ಅಕ್ರಮವಾಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಚಾಲನಾ ಪರವಾನಗಿ, ಆರ್ಸಿ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ ಮಾಡಿಕೊಡುತ್ತಿದ್ದವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಅಂದಹಾಗೆ ಸರ್ಕಾರದ ಬೊಕ್ಕಸಕ್ಕೆ 100 ಕೋಟಿ ವಂಚನೆ ಮಾಡ್ತಾ ಇದ್ದ ಬೃಹತ್ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದು ರಾಜಸ್ಥಾನ ಮೂಲದ ಕಮಲೇಶ್ ಮತ್ತು ಆತನ ಸಹಚರರನ್ನ ಬಂಧಿಸಿದ್ದಾರೆ. ಸದ್ಯ ಅವರಿಂದ ಹೆಸರು ವಿಳಾಸವಿಲ್ಲದ 28,000 ನಕಲಿ ಚುನಾವಣಾ ಗುರುತಿನ ಚೀಟಿ, 9,000 ನಕಲಿ ಆಧಾರ್ ಕಾರ್ಡ್ಗಳು, 9,000 ಪಾನ್ ಕಾರ್ಡ್ಗಳು, 12,200 ಆರ್ಸಿ ಕಾರ್ಡ್ಗಳು, 2 ಪ್ರಿಂಟರ್ ಹಾಗೂ ಕಂಪ್ಯೂಟರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿ ಕನಕಪುರ ರಸ್ತೆಯ ಹೆರಿಟೇಜ್ ಅಪಾರ್ಟ್ಮೆಂಟ್ನಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಚಾಲನಾ ಪರವಾನಗಿ, ಆರ್ಸಿ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ ಮುಂತಾದವುಗಳಿಗೆ ಸರ್ಕಾರದ ನಕಲಿ ಚಿಹ್ನೆಗಳನ್ನು ಮುದ್ರಿಸುತ್ತಾ ಇದ್ದ. ಇದು ಪಕ್ಕಾ ಅಸಲಿ ಐಡಿ ಕಾರ್ಡ್ಗಳಂತೆ ಗೋಚರಿಸುತ್ತಿತ್ತು. ಇನ್ನು ಈ ಆರೋಪಿಗಳ ಬಳಿಯಿಂದ 9,000 ಆಧಾರ್ ಕಾರ್ಡ್, 9,000 ಪ್ಯಾನ್ ಕಾರ್ಡ್, 12,200 ಆರ್ಸಿ ಬುಕ್, 250 ನಕಲಿ ಆರ್ಸಿ ಕಾರ್ಡ್, 6,240 ನಕಲಿ ಚುನಾವಣಾ ಗುರುತಿನ ಚೀಟಿ, ಹೆಸರು ವಿಳಾಸ ಸರ್ಕಾರದ ಚಿಹ್ನೆಗಳನ್ನು ಮುದ್ರಿಸಿರುವ 28,000 ಚುನಾವಣಾ ಗುರುತಿನ ಕಾರ್ಡ್, 3 ಲ್ಯಾಪ್ಟಾಪ್, 3 ಪ್ರಿಂಟರ್ ಜೊತೆಗೆ ನಗದು ಹಣ ವಶಪಡಿಸಿಕೊಂಡಿದ್ದಾರೆ. ಇದೇ ವೇಳೆ ಕಳ್ಳತನದ ವಾಹನಗಳಿಗೂ ಆರ್ಸಿ ಬುಕ್ ಮಾಡಿಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಇದಲ್ಲದೆ ಬಂಧಿತ ಆರೋಪಿಗಳ ಪೈಕಿ ಲೋಕೇಶ್ ಹಾಗೂ ಮತ್ತಿತರ ಆರೋಪಿಗಳು ಕೆಲವು ಸರ್ಕಾರಿ ಇಲಾಖೆಯ ಕಾರ್ಡುಗಳನ್ನು ಪ್ರಿಂಟ್ ಮಾಡಿಕೊಡಲು ಅಲ್ಲಿಂದ ಡೇಟಾವನ್ನು ಗುತ್ತಿಗೆ ನೀಡಿರುವ ಕಂಪನಿಯ ನೌಕರರಿಂದ ತೆಗೆದು ಪರ್ಯಾಯವಾಗಿ ಕಾರ್ಡ್ ಮುದ್ರಿಸಿ ವಿತರಣೆ ಮಾಡ್ತಾ ಇದ್ದ ವಿಚಾರ ಬೆಳಕಿಗೆ ಬಂದಿದೆ. ಈ ಆರೋಪಿಗಳು ಕಳೆದ 2 ವರ್ಷದಿಂದ ಈ ಕೃತ್ಯದಲ್ಲಿ ತೊಡಗಿದ್ರು ಅಂತ ಸಿಸಿಬಿ ಪೊಲೀಸರು ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ನ್ಯೂಸ್ ಅಲರ್ಟ್.